ಏ ಮುತ್ತ, ಈಗ ತನ ಹೊರಗಡೆ ತಳ್ಳಿದ್ದಾರೆ, ಪುನಃ ಒಳಗಡೆ ತಳ್ಸ್ಕೊಳ ಹಾಗೆ ಮಾಡ್ಬೇಡ. ಖುಷ್ ಹತ್ತಿರಿಕಿ, ಯಾವುದು ಒಳ್ಳೆ ಅಕ್ಕಿ ನನ್ನ ಬಲೆಗೆ ಬೀಳ್ಲೇಬೇಕು. ಬಡ್ಡೆ ಮಗನೇ, ಇನ್ನು ಸ್ಟೇಷನ್ನೇ ದಾಟಿಲ್ಲ, ಆಗ್ರೆ ಶುರು ಮಾಡಿದೆ ನಿನ್ ಕಸಬನ. ಅದು ಹಂಗಲ್ಲ ಗುರು, ಇಷ್ಟು ದಿನ ಬೇರೆಯವ್ರ ಕೆಲಸ ಮಾಡಿ ಮಾಡಿ ನನ್ನ ಕೈ ಕಿಲುಬೋಗ್ಬಿಟ್ಟೈತೆ. ಅದಕ್ಕೆ ನನ್ನ ಸ್ವಂತಕ್ಕೆ ಅಂತ ಒಂದು ಅಕ್ಕಿ ಹುಡುಕ್ತಿದ್ದೆ, ಇವತ್ತು ಅವಳೇನಾರ ಹೂ ಒಂದು ಬಿಟ್ರೆ. ಓಕೆ ಮಗನೇ, ನಿನ್ನ ಸ್ವಂತ ವಿಷಯ ಅಂತ ಸುಮ್ಮನೆ ಇದ್ದೀನಿ, ಅದು ಬಿಟ್ಟು ಮತ್ತೆ ಹಳೆ ಕಸಬ ಶುರು ಮಾಡಿದ್ಯೋ, ಬೆನ್ ಹಿಂದೆ ಬಿದ್ದ ಬೇತಾಳ ತರ ನೀನ್ ಬೆನ್ ಹಿಂದೆ ಇರ್ತೀನಿ, ಲಬಕ್ ಅಂತ ಹಿಡಿದು ಗಬಕ್ ಅಂತ ಎಲ್ಲ ಕಪಲ್ ಹಾಕ್ಬಿಡ್ತೀನಿ. ಪುಷ್ಯಾರ್ ಪೊಲೀಸ್ನವ್ರದ್ದು ಒಳ್ಳೆ ಕಾಟ ಆಯ್ತಲ್ಲ ನನಗೆ. ಈ ಮೀಸೆಗೆ ಎದ್ರುಕೊಂಡ್ರೆ ನನ್ನ ಆಸೆ ಎಲ್ಲ ಕೂಸೆ, ಇವತ್ ನೀನ್ ಬಿಡಲ್ಲ. ನಿಮ್ದೇನು ಕೇಸು? ಲವ್ ಕೇಸು. ಲವ್ ಕೇಸ್ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಆಗ್ಲಿ ಬಿಡಿ, ಕೈ ಕೊಡಿ. ಲವ್, ನಿಮ್ ಹೆಸರೇನ್ರಿ? ಏನ್ ಸ್ವಾಮಿ ಜ್ಯೋತಿಷಿಗಳೇ, ನನ್ಗೆ ಒಳ್ಳೆ ಗಂಡ ಸಿಕ್ಕಿ ನಾನು ಚೆನ್ನಾಗಿ ಜೀವನ ಮಾಡೋದು ಯಾವಾಗ ಹೇಳಿ? ದಿನ 5 ರೂಪಾಯಿ ಕೊಡ್ತಾನೆ ಇದೀನಲ್ಲ. ಗಂಡ ಸಿಗೋದಿರ್ಲಿ, ಒಂದ್ ಮುಂಡ ಕನಿಷ್ಠ ಒಂದ್ ರುಂಡನ ಸಿಗಿಲ್ವಲ್ರಿ? ನಾನು ಇದ್ದೀನಲ್ಲ. ಎಲ್ಲ ನನ್ನ ಮಗನೇ, ದಿನ ಹುಡುಗಿತಾ ಐದೈದು ಕುಯ್ತಾನೆ ಅವನಲ್ಲ, ಏನಿರ್ಬೇಕು ಇವನ್ ಕರಾಮತ್ತು ಅಂದ್ರೆ. ಗಂಡ ಸಿಗೋವರೆಗೂ ಸ್ವಲ್ಪ ತಡ್ಕೋ, ಅವಸರ ಪಡ್ಬೇಡ ಅಂದೆ. ಕೇಳಿಲ್ವ ಹಾಡು? ರುಂಡ ಒಂದು ಕಡೆ ಮುಂಡ ಒಂದು ಕಡೆ, ಮದುವೆ ಆಗೋದ್ ಯಾವ ಕಡೆ ಅಂತ ತಲೆ ಕೆಡ್ಸ್ಕೋಬೇಕಾಗತ್ತೆ. ಅಲ್ಲ ಸ್ವಾಮಿ, ಅವಸರ ಬೇಡ ಅಂತ ಕೂತಿದ್ರೆ ಇರೋ ಕೂದಲೆಲ್ಲ ಬೆಳ್ಳಗಾಗ್ಬಿಡುತ್ತಲ್ಲ, ಹಾಗೇನ್ ಮಾಡ್ಲಿ? ತಾಳಿದವಳು ತಾಳಿ ಸಮೇತ ಬಾಳಿಯಾಳು ಅಂತ ಗಾದೆ ಕೇಳಿಲ್ವಾ? ಈಗ ತಾನೇ ನಿನ್ ದಸೆ ಬದಲಾಗ್ತಾ ಇದೆ. ಬುಧ ದಸೆ ಬದಲಾಗಿ ಶನಿ ವಕ್ರದೃಷ್ಟಿ ನಿನ್ ಮೇಲೆ ಬೀರ್ತಾ ಇದ್ದಾನೆ. ಕೊಡೋದ್ರಲ್ಲಿ ಪುಣ್ಯಾತ್ಮ ಅವನ ಬಿಟ್ರೆ ಇನ್ನೊಬ್ರು ಇಲ್ಲ. ಒಳ್ಳೆ ಮನೆನೇ ಸೇರ್ತೀಯ, ಜೀಪು ಕಾರು ಇರುವಂತ ದೊಡ್ಡ ಮನೆ, ಒಳ್ಳೆ ಕಬ್ಬಿಣದಂತ ಮನೆ, ಸ್ಟ್ರಾಂಗ್ ಮನೆ ಸೇರ್ತೀಯ. ಕೇಳಕ್ಕೇನೋ ಸಂದಾಗೈತೆ, ಆದ್ರೆ ಯಾವಾಗ? ಶನಿ ದೃಷ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗ್ಲಿ, ಆಮೇಲೆ ಹೇಳ್ತೀನಿ. ಸರಿ, ನಾಳೆ ಬರ್ತೀನಿ. ಈ ಗಲಾಟೆಯಲ್ಲಿ ನಿಮ್ ಲವ್ ಕೇಸ್ನೇ ಮರ್ತು ಬಿಟ್ಟಿದೆ. ಕೊಡಿ ಕೈನ. ಈ ಕೈನ ಪ್ರಕಾರ ಹುಡುಗಿಗೆ ಸ್ವಲ್ಪ ಐ ಬಿದ್ದಾಗಿದೆಯಲ್ಲ. ನನ್ ಕೈ ನೋಡೇಳಯ್ಯ, ಹಿಂದೇನಾಗಿದ್ದೆ, ಈಗೇನಾಗಿದ್ದೀನಿ, ಮುಂದೇನಾಗ್ತೀನಿ ಅಂತ. ಇವನಿಗೆ ನಾ ಮುಂಚೆ ನಿನ್ಗೆ ಹೇಳ್ಬೇಕು ಅಂದ್ರೆ ಡಬ್ಬಲ್ ಚಾರ್ಜ್ ಕೊಡ್ಬೇಕಾಗುತ್ತೆ. ಡಬ್ಬಲ್ ಯಾಕಯ್ಯ, ಟ್ರಿಬಲ್ ತಗೊಳಯ್ಯ, ಹೇಳಯ್ಯ. ಈಗ ಇವನು ಮುತ್ತು ಅಲ್ವಾ, ನನ್ ಜೊತೆಲಿ ಜೈಲಲ್ಲಿ ಇದ್ದವನು. ಕೈ ನೋಡಿದ ನನ್ ಮಕ ನೋಡ್ತಾನಲ್ಲ, ಏನೋ ಪ್ಲಾನ್ ಹಾಕ ಬಂದಿದ್ದಾನೆ. ಈ ನನ್ನ ಮಗನ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ ಮೇಲೆ ಅನುಮಾನ ಬಂದ್ಬಿಡ್ತಾ ಇವನಿಗೆ. ನಿನ್ ಹೆಸರು ಪಚ್ಚೆ, ಹವಳ, ರತ್ನ, ಮುತ್ತು, ಇವ್ ನಾಲ್ಕರಲ್ಲಿ ಒಂದು. ಸರಿನಾ? ಹೌದು. ನನ್ನ ಹೆಸರು ನಿನ್ಗೆ ಹೇಗೆ ಗೊತ್ತಾಯ್ತು? ರೇಖೆ ಕಡೆಯ ಎಲ್ಲ ರೇಖೆ. ನೀನ್ ಈಗ ತಾನೆ ನಿಮ್ ಮಾವನ್ ಮನೆಯಿಂದ ಅತಿಥಿ ಆಗಿದ್ದು ಬರ್ತಿದ್ಯ. ಹೌದು ತಾನೆ. ನಗದು ಬಿತ್ತು ನಿನ್ನ ಭವಿಷ್ಯ, ನನಗಿನ್ನೂ ಮದುವೆನ ಆಗಿಲ್ಲ, ಮಾವನ ಮನೆ ಎಲ್ಲಿಂದ ಬರುತ್ತೆ? ನಾನ್ ಹೇಳಿದ್ದು ಹೇಳಿಕೊಟ್ ಮಾವನ ಮನೆಯಿಂದ ಅಲ್ಲ ಕಣಯ್ಯ, ನೀನು ಈಗ ತಾನೆ ಜೈಲಿಂದ ಹೊರಗಡೆ ಬರ್ತಾ ಇದ್ಯಾ. ಅದನ್ನ ನಾನು ಮರ್ಯಾದೆಯಾಗಿ ಹೇಳಿದ್ರೆ ನೀನು ನೀನಾಗಿ ನಿನ್ ಬಾಯಿ ಬಿಟ್ಟು ನಿನ್ ಮರ್ಯಾದೆ ನೀನೇ ಕಳ್ಕೊಂಡೆ. ಮುಂದಕ್ಕೆ ಹೇಳು. ನೀನು 2 MA ಪಾಸ್ ಮಾಡಿದ್ಯ? ನಾನು ಎಲ್ಲೆಸ ಓದಿಲ್ಲ. ಯೋ ಜೋಡ್ತಿಯಲ್ಲಯ್ಯ, ನಾ ಹೇಳಿದ್ದು MA ಅಂದ್ರೆ ಮಾಮ ಕೆಲಸ ಮಾಡ್ತಾ ಇದ್ದೆ, ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋಕೆ ನಿನಗೆ ಯೋಗ್ಯತೆನೇ ಇಲ್ಲ ಅಂತ ಹೇಳಿದೆ.